ನಿಜವಾಗ್ಲೂ ಇಲ್ಲಿ ಈ ಚಿತ್ರದಲ್ಲಿ ನಾನು ಈ ಟ್ರೈಲರ್ ನೋಡಿದಾಗ ಮತ್ತು ಸರ್ ನನಗೆ ಬಂದ ಒಂದಷ್ಟು ಆ ಕಥೆಯನ್ನ ಹೇಳಬೇಕಾದ್ರೆ ನನಗೆ ಅನಿಸಿದ್ದೇನು ಅಂತಂದ್ರೆ, ಈ ಚಿತ್ರದಲ್ಲಿ ನಿಜವಾದ ಹೀರೋ ಯಾರು ಅಂತಂದ್ರೆ ನಾವು ನೀವು ಅನುಭವಿಸ್ತಾ ಇರತಕ್ಕಂತ ಸಮಸ್ಯೆಗಳು, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಹೇಗೆ ನಾವು ಕಂಡುಕೊಳ್ಳಬಹುದು ಅನ್ನೋದು ಕೂಡ ಹೀರೋ ಈ ಚಿತ್ರದಲ್ಲಿ. ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು, ಹೆಚ್ಚಾಗಿ ಯುವ ಜನತೆಗೆ ನಮ್ಮಂತ ಪ್ರಜ್ಞಾವಂತರು ಪ್ರತಿಯೊಬ್ಬರು ಇಲ್ಲಿ ಮತ ಹಾಕ್ತಕ್ಕಂಥವ್ರೆ. ಸೊ ಒಂದು ಬಾರಿ ನನಗೆ ಸಹಜವಾಗಿ ನಾನು ಚಲನಚಿತ್ರಗಳಿಗೆ ಬಂದು ಪ್ರಮೋಟ್ ಮಾಡೋದಿಲ್ಲ, ಆದ್ರೆ ಇದು ಸಾಮಾಜಿಕ ಕಳಕಳಿಯನ್ನು ಹೊಂದಿರತಕ್ಕಂಥ ಒಂದು ಚಿತ್ರ, ಇದು ಪ್ರತಿಯೊಬ್ಬರಿಗೂ ತಲುಪಿ ನಾವೆಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂತ ಹೇಳಿ ನಮಗ ಅರಿವಾಗಬೇಕು. ಮತ್ತೆ ನಾವು ಯಾವ ರೀತಿಯ ಆಯ್ಕೆಯನ್ನ ನಾವು ಮಾಡಬೇಕು, ನಾವು ಒಬ್ಬ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಬೇಕು ಅಂತಂದ್ರೆ, ನಾವು ಯಾವುದೋ ಒಂದು ಜಾತಿ ಆಧಾರದ ಮೇಲೆ, ಧರ್ಮದಗಳ ಆಧಾರದ ಮೇಲೆ, ಇದ್ರ ಮೇಲೆ ನಾವು ಎಲೆಕ್ಷನ್ ಮಾಡಿ ನಾವು ಕಟ್ಟತಕ್ಕಂತ ಕೋಟೆ ಅಂತ ಪ್ರಸ್ತಾವ. ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ, ಅವರಿಂದ ಕಲಿಬೇಕಾ, ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹೇಳಿದ್ರಲ್ಲ, ಕೆಲಸ ಮಾಡದೇ ಇದ್ದವರು ಒಂದಷ್ಟು ಟ್ಯಾಕ್ಸ್ ಅನ್ನ ಕಟ್ತಾರೆ, ಕೆಲಸ ಮಾಡೋರು ಟ್ಯಾಕ್ಸ್ ಕಟ್ತಾರೆ. ನಾವು ಪ್ರತಿನಿತ್ಯ ಟ್ಯಾಕ್ಸ್ ಕಟ್ಟಿ ಆ ಹಣ ಎಲ್ಲಿ ಹೋಗ್ತಾ ಇದೆ, ಸರಿಯಾಗಿ ಬಂದು ವಾಪಸ್ ನನಗೆ ತಲುಪ್ತಾ ಇದೆಯಾ ಅದು ಅನ್ನೋ ಒಂದು ಕೇಳೋ ಆ ಒಂದು ಆ ಧೈರ್ಯವನ್ನು ನಾವು ಕಳ್ಕೊಬಿಟ್ಟಿದೀವ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಕೇಳದ ರೀತಿಯಲ್ಲಿ ನಮ್ಮನ್ನ ಬೇರೆ ಒಂದು ಲೋಕದಲ್ಲಿ ನಮ್ಮನ್ನ ತೇಲಿಸ್ತಾ ಇರೋದು ನೀವೆಲ್ಲರೂ ನೋಡ್ತಾನೆ ಇರ್ತೀರ. ಸೊ ಯಾವುದೇ ಒಂದು ಜನಪ್ರತಿನಿಧಿಗೆ ಇವತ್ತು ಸಮಾಜಕ್ಕೆ ಅಥವಾ ನಾವು ನಿರೀಕ್ಷೆ ಮಾಡತಕ್ಕಂಥದ್ದು ಏನು ಅಂತಂದ್ರೆ, ಒಂದು ಒಳ್ಳೆ ಶಿಕ್ಷಣ ಸಿಗ್ಬೇಕು, ಜನರಿಗೆ ಒಳ್ಳೆ ಆರೋಗ್ಯ ಸಿಗಬೇಕು, ಯುವಕರಿಗೆ ಒಳ್ಳೆ ಉದ್ಯೋಗ ಸಿಗ್ಬೇಕು. ಈ ಮೂರು ಪ್ರಮುಖವಾದ ಅಂಶಗಳನ್ನ ಇಟ್ಟುಕೊಂಡು ಯಾವ ರಾಜಕಾರಣಿಗಳು ಇದುವರೆಗೆ ಬಂದು ನಮ್ಮ ಮುಂದೆ ನಿಂತುಕೊಂಡು ಮಾತಾಡೋದಿಲ್ಲ. ಸರ್ ಹೇಳಿದ ಹಾಗೆ ನಾವು ಕಟ್ಟತಕ್ಕಂಥ ಟ್ಯಾಕ್ಸ್ ಸರಿಯಾಗಿ ಸದ್ಬಳಕೆ ಆದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಮಗೆ ಹಾಸ್ಪಿಟಲ್ ಖರ್ಚುಗಳು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡಬಹುದು, ನಮ್ಮ ಇಂಡಿಯಾದಲ್ಲಿ ಎಜುಕೇಶನ್ ಫ್ರೀ ಆಗಿ ಕೊಡಬಹುದು, ಎರಡನ್ನೂ ಫ್ರೀ ಆಗಿ ಕೊಡಬಹುದು. ಅಷ್ಟು ಟ್ಯಾಕ್ಸ್ ನಾವು ಕಟ್ತಾ ಇದೀವಿ. ನಾವು ನಿಜಕ್ಕೂ ನಾವು ನೀವೆಲ್ಲ ಬೆಳಗ್ಗಿಂದ ಸಂಜೆ ತನಕ ದುಡಿದವು, ಆಟೋ ಡ್ರೈವರ್ ಇಂದ ಹಿಡಿದು ಒಬ್ಬ ಐ ಟಿ ಎಂಪ್ಲಾಯ್ ವರ್ಗೂ ನಾವೆಲ್ಲರೂ ದಿನಪ್ರತಿ ದುಡಿತೀವಿ. ನಾವು ದುಡಿತಕ್ಕಂಥವ್ರು ಏನಿಗೆ ದುಡಿತೀವಿ ಅಂದ್ರೆ, ಹೆಚ್ಚು ಜನ ತುಂಬಾ ಬೆಳಗಿನ ಲೋನ್ ಕಟ್ಕೊಂಡು ಇನ್ನೊಂದೇನೋ ಮಾಡ್ಕೊಂಡು ಒಂದು ಅವ್ರಿಗೊಂದು ಅಭದ್ರತೆ ಕಾಡ್ತಾ ಇರ್ತದೆ ತನ್ನ ಕುಟುಂಬ. ಆ ಕುಟುಂಬಕ್ಕೆ ಸರ್ ಹೇಳಿದಾಗೆ ಎಲ್ಲಿ ನಾಳೆ ದಿನ ಹೆಚ್ಚು ಕಮ್ಮಿಯಾಗಿ ನನ್ನ ಫ್ಯಾಮಿಲಿಗೆ ಏನಾದ್ರು ತೊಂದರೆ ಆದ್ರೆ, ಆರೋಗ್ಯ ಸಮಸ್ಯೆ ಆದ್ರೆ, ಅದನ್ನ ಕಾಪಾಡ್ಕೊಳ್ಳೋದಕ್ಕೆ ಒಂದಷ್ಟು ದುಡ್ಡನ್ನು ಸಂಪಾದನೆ ಮಾಡಿ ಇಡಕ್ಕೆ ಹೋಗ್ತಾರೆ. ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ಬೇಕು. ಇವತ್ತು ಎಷ್ಟೋ ಜನ ಇವತ್ತು ನಾವು ನೋಡ್ತಾ ಇರ್ತೀವಿ, ತಗೊಳ್ಳೋ ಸಂಬಳ 10,000 ಆದ್ರೂ ತನ್ನ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ಬೇಕು ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಸಾಲ ಮಾಡೋದನ್ನ ನೋಡಿರ್ತೀವಿ. ಜೊತೆಗೆ ಸರಿಯಾದ ರೀತಿಯಲ್ಲಿ ತನ್ನ ಮಕ್ಕಳಿಗೆ ಉದ್ಯೋಗ ಸಿಗ್ಲಿಲ್ಲ ಅಂತಂದ್ರೆ ಅವರನ್ನ ಅವರ ಭವಿಷ್ಯವನ್ನು ರೂಪಿಸೋದಿಕ್ಕೆ ಆ ತಂದೆ ತಾಯಿಗಳು ಇನ್ನೊಂದಷ್ಟು ಹಣವನ್ನು ಅವ್ರ ಮೇಲೆ ಬಂಡವಾಳ ಹೂಡ್ತಾರೆ ಅಂತಂದ್ರೆ ಹೇಳ್ಬೋದು. ಸೊ ಈ ಎರಡು ಮೂರು ವಿಚಾರಗಳಿಗೆ, ಶಿಕ್ಷಣ ಆರೋಗ್ಯದ ವಿಚಾರಕ್ಕೋಸ್ಕರವಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ದಿನವಹಿ ದುಡಿತಾನೆ ಇರ್ತೀವಿ. ನಮ್ಮ ಮೇಲೆ ನಾವು ಟೆನ್ಷನ್ ನ ಮಾಡಿಕೊಂಡು ಈ ರೀತಿ ಬದುಕನ್ನ ಸಾಗಿಸ್ತಾ ಹೋಗ್ತಾ ಇರ್ತೀವಿ. ಇವೆರಡೂ ಫ್ರೀ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ನಮಗೆ ಸಹಜವಾಗಿ ನಾವು ಫ್ರೀ ಆಗ್ತೀವಿ. ಇವೆರಡು ಫ್ರೀ ಸಿಕ್ತಂದ್ರೆ ಇದಕ್ಕೆ ಹೆಚ್ಚಾಗಿ ಕೆಲಸ ಮಾಡೋದು ಜನ, ಇವೆರಡನ್ನ ಭದ್ರತೆ ಮಾಡ್ಕೋಬೇಕು ನಾವು ಅಂತ ಹೇಳಿ. ಸೊ ಆ ಒಂದು ವ್ಯಾಲ್ಯೂ ನಮಗೆ ಅರ್ಥ ಆದ ದಿನ ಪ್ರಜಾಪ್ರಭುತ್ವವೂ ಆಗಬೇಕೇ ಹೊರತು, ನಮ್ಮ ಭಾರತದಲ್ಲಿ ಪ್ರಜಾಪ್ರಭುತ್ವ ಅಂತಂದ್ರೆ ಪ್ರಜೆಗಳಿಂದ ಈ ಪ್ರಭುತ್ವ ಅಂದ್ರೆ ಈ ದೇಶ ನಡಿಬೇಕಾಗಿರೋದು ಪ್ರಜೆಯಲ್ಲಿ ಮೊದಲು ಅವನು ಮುಖ್ಯ ಇಲ್ಲಿ, ಆದ್ರೆ ಇಲ್ಲಿ ಅವನು ಮುಖ್ಯ ಆಗ್ತಾ ಇದ್ದಾನೆ ಅನ್ನೋದೇ ಬಹಳ ಪ್ರಮುಖವಾಗಿ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಸೊ ನನಗೆ ಒಂದು ಅನ್ಸುತ್ತೆ. ಮತ್ತೆ ಸರ್ ನೀವು ಮ್ಯೂಸಿಕ್ ನನಗೆ ಗೊತ್ತಿಲ್ಲ ಸರ್, ಆ ರೈತ ಗೀತೆಯನ್ನ ಕೇಳಿದೆ ನಾನು ಮೊದಲನೇ ಬಾರಿಗೆ ಹಾಡನ್ನ ನನಗೆ ಲಿಂಕ್ ಕಳಿಸಿದಾಗ ಅದು ಫಸ್ಟ್ ಟೈಮ್ ಕೇಳಿದಾಗ ಯಾವುದೇ ಒಂದು ಹಾಡು ಅಷ್ಟು ಅನ್ಸಲ್ಲ ಸರ್, ಎಷ್ಟು ಅದ್ಭುತವಾದ ಸಾಹಿತ್ಯವನ್ನು ಬರೆದಿದ್ದಾರೆ ನಾಗೇಂದ್ರ ಪ್ರಸಾದ್ ಅವರು. ಮ್ಯೂಸಿಕ್ ಈಗ ಮತ್ತೆ ಈಗಿನ ಕೇಳಿದಾಗ ಈಗ ಹೋಗಿ ಮತ್ತೆ ಇನ್ನೊಂದ್ಸಲ ಹಾಡು ಕೇಳಬೇಕು ಅಂತ ಅನ್ಸುತ್ತೆ. ಸೊ ಅಷ್ಟು ಅದ್ಭುತವಾದ ಸಾಹಿತ್ಯ. ಮತ್ತೆ ದಯಮಾಡಿ ಎಲ್ರಿಗೂ ಹೇಳಿ ಬಂದು ನೋಡ್ಲಿ, ನಾನು ಒಂದು ಚಿಕ್ಕ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ಬೋದು ಈ ಚಿತ್ರದಲ್ಲಿ, ಬಟ್ ನಮಗೆ ನನ್ನ ಉದ್ದೇಶ ಏನು ಅಂತಂದ್ರೆ ವೈಯಕ್ತಿಕವಾಗಿ ನಾನು ಒಬ್ಬ ಕನ್ನಡ ಪರ ಹೋರಾಟಗಾರನಾಗಿ ಕನ್ನಡಕ್ಕಷ್ಟೇ ನನ್ನ ಒಂದು ದುಡಿಮೆ ಅಲ್ಲ, ಕನ್ನಡಕ್ಕೋಸ್ಕರವಾಗಿ ಅಷ್ಟೇ ಅಲ್ಲ ನನ್ನ ಒಂದು ಹೋರಾಟ. ನಮ್ಮ ಸಮಾಜದ ಹಲವಾರು ಸಮಸ್ಯೆಗಳು ಪ್ರತಿಯೊಂದು ಶಮನವಾಗಿ ಈ ಸಮಾಜ ಒಂದು ಸುಸ್ಥಿತಿಗೆ ತಲುಪಬೇಕು ಅಂತ ಅನ್ನೋ ಒಂದು ಬಹಳ ದೂರದೃಷ್ಟಿಯನ್ನ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಈ ಚಿತ್ರದ ಮುಖಾಂತರ ಆಗಲೇ ನಾಗೇಂದ್ರ ಪ್ರಸಾದ್ ಅವರು ಹೇಳಿದ್ರು ಒಂದಷ್ಟು ಚಿತ್ರಗಳು ಯಾವ ರೀತಿ ಬದಲಾವಣೆಗಳನ್ನ ತಂತು ಸಮಾಜದಲ್ಲಿ ಅಂತ ಹೇಳಿ, ಆ ರೀತಿಯ ಬದಲಾವಣೆಯನ್ನ ಪ್ರಜಾರಾಜ್ಯ ತಂದು
ಕರ್ನಾಟಕದಲ್ಲಿ ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡಲಿ. 75 ದಿನಗಳಿದೆ ಚುನಾವಣೆಗೆ, 20 ದಿನದಲ್ಲಿ ಚಿತ್ರ ಬಿಡುಗಡೆ ಆಗಿ ಕನಿಷ್ಠ ಜನರಿಗೆ ಮಹತ್ವ ಏನು ಅಂತ ಅನ್ನೋದು ಅವ್ರಿಗೆ ಯಾರು ಹೇಳೋರಿಲ್ಲ. ಓಟಿನ ಮಹತ್ವವನ್ನು ಅರ್ಥ ಮಾಡಿಸೋರು ಯಾರು ಇಲ್ಲ ನಮ್ಮಲ್ಲಿ. ಏನಕ್ಕೆ ನೀವು ಓಟ್ ಹಾಕ್ಬೇಕು, ಯಾಕೆ ಹಾಕ್ಬೇಕು, ಯಾರ್ಗ ಹಾಕ್ಬೇಕು ಅಂತ ಅನ್ನೋ ಮಹತ್ವವನ್ನ ಒಬ್ರಿಗೆ ಅರ್ಥ ಮಾಡಿಸೋದಕ್ಕೆ ನಾವು ಕಷ್ಟ ಆಗ್ತಾ ಇದೆ ಇವತ್ತಿನ ದಿನ. ಆದ್ರೆ ಒಂದು ಮಾಧ್ಯಮದ ಮುಖಾಂತರ ಇಡೀ ಲಕ್ಷಾಂತರ ಜನ, ಕೋಟ್ಯಾಂತರ ಜನಕ್ಕೆ ಒಂದೇ ಬಾರಿಗೆ ಅರ್ಥ ಮಾಡಿಸಿ ಅದರ ಮಹತ್ವವನ್ನು ಅರ್ಥ ಮಾಡಿಸಿದ್ರೆ ನಾವು ಒಂದೇ ಬಾರಿಗೆ 100% ಬದಲಾವಣೆಯನ್ನು ತರೋದಕ್ಕೆ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಕನಿಷ್ಠ ಒಂದಷ್ಟು ಬದಲಾವಣೆಗಳನ್ನು ತರೋದಕ್ಕೆ ನಾವು ನೀವೆಲ್ಲರೂ ಕೈ ಜೋಡಿಸಿ ಈ ಚಿತ್ರವನ್ನು ಯಶಸ್ವಿಗೊಳಿಸೋಣ. ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.